ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಆಗುತ್ತಿದ್ದು ಚವರ್ಲೆಟ್ ಸ್ಪಾರ್ಕ್ ಟೂ ತೌಸಂಡ್ ನೈನ್ ಮಾಡೆಲ್ ಸೆಕೆಂಡ್ ಓನರ್ ಡಿ ಬಿ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ ಇನ್ಶೂರೆನ್ಸ್ ಅಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕ್ಲೈಮ್ ಮಾಡುವಂತಹ ವ್ಯಾಲ್ಯೂ ಬಂದ್ಬಿಟ್ಟು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಬಟ್ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಸಿಂಗಲ್ ಓನರ್ ಟೂ ತೌಸಂಡ್ ಏಟ್ ಮಾಡಲ್ ನೈನ್ ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಐಡಿ ವ್ಯಾಲ್ಯೂ ಗಿಂತ ಕಮ್ಮಿಗೆ ಕೊಡ್ತಾ ಇದೀವಿ ಇದನ್ನ ತುಂಬಾ ಜನ ಲೋ ಬಜೆಟ್ ಕೂಡ ಒಂದು ಏರ್ ಬ್ಯಾಗ್ ಇರುವಂತಹ ಗಾಡಿ ಹುಡುಕ್ತಾ ಇರ್ತೀರಾ ಇದರಲ್ಲಿ ಏರ್ ಬ್ಯಾಗ್ ಸಮೇತ ಬರುತ್ತೆ ಹಾಗೆ ಅಲಾಯ್ ಅಲ್ಸ್ ಇದೆ ನೋಡ್ತಿರ್ಬಹುದು ಡ್ಯೂಯಲ್ ಡಿಸ್ಕ್ ಬರುತ್ತೆ ಒಳ್ಳೆ ಲೆದರ್ ಅಪಲ್ಸರಿ ಇದೆ ಈ ಗಾಡಿಯ ಪ್ರೈಸ್ ಬಂದು ಎರಡ್ ಲಕ್ಷದ ಮೂವತ್ತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಒನ್ ಪಾಯಿಂಟ್ ಏಟ್ ಲೀಟರ್ ಪವರ್ಫುಲ್ ಪೆಟ್ರೋಲ್ ಇಂಜನ್ ಇದರಲ್ಲಿ ಬರುವಂತದ್ದು ಟೂ ತೌಸೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಎಸ್ ಸಿಕ್ಸ್ ಫೋರ್ ಇದಕ್ಕೂ ಕೂಡ ಲೋನ್ ಆಗುತ್ತೆ ಇದು ಬಂದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಕಂಪ್ಲೀಟ್ ಟಾಪ್ ಅಂಡ್ ಇದು ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಇದು ಫಿಫ್ಟೀನ್ ಮಾಡಲ್ ಬಲಿನೋ ಆಟೋಮೆಟಿಕ್ ಸಿಂಗಲ್ ಓನರ್ ವಿತ್ ಸರ್ವಿಸ್ ಹಿಸ್ಟ್ರಿ ಇದು ಬಂದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಏಟೀನ್ ಮಾಡಲ್ ಟಿಯಾಗೋ ವಿತ್ ಸರ್ವಿಸ್ ಹಿಸ್ಟ್ರಿ ಮೂರ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಇದೇ ಕೊರೊಲಾಗು ಹೇಳಿದ್ ನಾನು ಗಾಡಿ ಹೆಂಗಿದೆ ಅಂದ್ರೆ ಕ್ಲಾಸ್ ಆಗಿದೆ ಗಾಡಿ ಓಟಕ್ಕೆಲ್ಲ ಒಳ್ಳೆ ಮಜಾ ಇದೆ ಒನ್ ಪಾಯಿಂಟ್ ಏಟ್ ಲೀಟರ್ ಇಂಜಿನ್ ಐದು ಲಕ್ಷದ ಐವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಟೈಟಾನಿಯಂ ಆಪ್ಷನಲ್ ಫೈನಲ್ ಆಗುತ್ತೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಆಗು ಫೇಸ್ಬುಕ್ ಪೇಜ್ ಗೆ ಕಿರಣ್ ಮಾಡ್ತೀರ ನಾನಿವತ್ತು ನಮ್ದೇ ಶೋ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಕಾರ್ ದುನಿಯಾ ನಿಮ್ಗೆ ಗೊತ್ತೇ ಇದೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಸರ್ ಆದಷ್ಟು ಬೇಗ ಒಂದ್ ವಿಡಿಯೋ ಮಾಡಿ ಅಂತ ಹೇಳಿ ಫಸ್ಟ್ ವಿಡಿಯೋ ಮಾಡಾದ್ಮೇಲೆ ವಿಡಿಯೋನೇ ಮಾಡೋದಕ್ಕಾಗಿರ್ಲಿಲ್ಲ ಅಷ್ಟು ಬೇಗ ಬೇಗ ಸ್ಟಾಕ್ಸ್ ಫ್ಲಶ್ ಆಗ್ತಿತ್ತು ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ತಾ ಇದ್ವಿ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಕೂಡ ಕಾರ್ದೂನ್ಯಾ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಯಾಕಂದ್ರೆ ಇಂಡಿವಿಜುವಲ್ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಹತ್ರ ಲೋ ಬಜೆಟ್ ಇಂದ ಇಟ್ಕೊಂಡು ಮಿಡ್ ಸೆಗ್ಮೆಂಟ್ ತನಕ ಎಲ್ಲಾ ರೀತಿಯ ವೆಹಿಕಲ್ಸ್ ಗಳು ಇದೆ ಇನ್ಕ್ಲೂಡಿಂಗ್ ನಿಮಗೆ ಎಸ್ ಯು ವಿ ಕೂಡ ಅವೈಲೇಬಲ್ ಇದೆ ಅಂಡ್ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ ಅಂದ್ರೆ ಟೂ ತೌಸಂಡ್ ಲೆವೆನ್ ಮಾಡೆಲ್ ಮೇಲೆ ಎಲ್ಲಾ ಗಾಡಿಗೂ ಕೂಡ ಲೋನ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಫಂಡಿಂಗ್ ಆಗುತ್ತೆ ಸೊ ಕಾರ್ದು ಎಲ್ಲಿ ಬರತ್ತಪ್ಪ ಅಂತ ಹೇಳೋದಾದ್ರೆ ಇದು ಬಂದು ನಾಗರ್ಬಾಬಿ ಏನು ಬರುತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಪಾಪ್ರೆಡಿ ಪಾಳ್ಯ ಗೊತ್ತಿರ್ಬೋದು ನಿಮಗೆ ಪಾಪ್ರೆಡ್ಡಿ ಪಾಳ್ಯ ಬಸ್ ಸ್ಟಾಪಿಂದ ಸ್ವಲ್ಪ ಒಳಗಡೆ ಬಂದರೆ ನಿಮಗೆ ಬಾಯ್ ಸರ್ವಿಸ್ ಸೆಂಟರ್ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಪ್ಪು ಓಟ್ಲಿದೆ ಅದರ ಆಪೋಸಿಟ್ ರೋಡಲ್ಲೇ ಒಂದು ಹಂಡ್ರೆಡ್ ಮೀಟರ್ಸಲ್ಲೇ ಲೆಫ್ಟ್ ಸೈಡಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ನಮ್ಮಲ್ಲಿ ಆಕ್ಸಿಡೆಂಟ್ ಫ್ರೀ ಕಾರ್ಗಳು ಸಿಗುತ್ತೆ ಹಾಗೆ ಜೊತೆಗೆ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಪ್ರತಿ ಕಾರ್ಗೂ ಕೂಡ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಸರ್ವಿಸ್ ಹಿಸ್ಟ್ರಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ಕಾರ್ದು ಸರ್ವಿಸ್ ಹಿಸ್ಟ್ರಿ ರಿಪೋರ್ಟ್ನ ನಿಮ್ಮ ಕೈಯಲ್ಲೇ ಕೊಟ್ಬಿಡ್ತೀವಿ ನೀವು ಚೆಕ್ ಮಾಡ್ಕೋಬೋದು ತರೋಲಿ ಆ್ಯಂಡ್ ನಾನ್ ಮೀಟರ್ ಟ್ಯಾಂಪರ್ಡ್ ಕಾರ್ಸು ನಮ್ಮ ಹತ್ರ ಸಿಗೋ ಅಂಥದ್ದು ಸೊ ಇಷ್ಟೆಲ್ಲ ಹೇಳುವಂಥ ಅವಶ್ಯಕತೆನೇ ಇಲ್ಲ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇದೆ ಆ್ಯಂಡ್ ನೀವು ಗಾಡಿನ ಕ್ಲೀನಾಗೆ ಚೆಕ್ ಮಾಡಿಕೊಂಡು ಬೇಕಾದರೆ ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗಿ ಚೆಕ್ ಮಾಡಿಕೊಂಡು ನೀವು ಗಾಡಿಗಳನ್ನ ತೊಗೋಬೋದು ಎಷ್ಟೋ ಗಾಡಿಗಳನ್ನ ನಾವು ಇನ್ಕ್ಲೂಡಿಂಗ್ ಲೋ ಬಜೆಟ್ನೂ ಕೂಡ ಹೊರ್ಗಡೆ ಶೋರೂಮ್ಗಳಿಗೆ ಹೋಗಿ ಚೆಕ್ ಮಾಡಿಕೊಂಡು ಆಮೇಲೆ ಬುಕ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಕೊಟ್ಟಿದ್ದೀವಿ ಸೊ ನಿಮ್ಮ ಗಾಡಿ ಇದು ನೀವು ಹೆಂಗೆ ಬೇಕಾದರೂ ಚೆಕ್ ಮಾಡ್ಕೋಬೋದು ತರೋಲಿ ಅಂತ ಹೇಳ್ತೀನಿ ತಡ ಮಾಡೋದು ಬೇಡ ಲೋನ್ ಪ್ರತಿಯೊಬ್ಬರಿಗೂ ಆಗುತ್ತೆ ಏಯ್ಟಿ ಪರ್ಸೆಂಟ್ ಫಂಡಿಂಗ್ ಆಗುತ್ತೆ ಅಂತ ಹೇಳಿದೆ ಸೊ ನಮ್ಮ ಹತ್ರ ನೋಡ್ತಿರ್ಬೋದು ಇವತ್ತು ಲೋ ಬಜೆಟ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫ್ರಮ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂದೂ ಸ್ಟಾರ್ಟ್ ಆಗುತ್ತೆ ಒಂದು ಫಿಫ್ಟೀನ್ ಲ್ಯಾಕ್ಸ್ ತನಕನೂ ಕಾರ್ ಇದೆ ಫಿಫ್ಟೀನ್ ಲ್ಯಾಕ್ ಅಂತ ಹೇಳಿದ್ರೆ ಅದೊಂದು ಟ್ರಯಲ್ ಬ್ಲೇಸರ್ ಇದೆ ಬನ್ನಿ ಆಗಿದ್ರೆ ವೀಕ್ಷಕರೇ ಎಷ್ಟೆಲ್ಲ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ ಸೊ ಹೆಂಗಿದೆ ಸ್ಟಾಕು ಏನು ಪ್ರೈಸಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ಪ್ರೈಸಿಂಗ್ ಬಂದ್ಬಿಟ್ಟು ತುಂಬ ಅಂದರೆ ಲೋ ಬಜೆಟು ತುಂಬ ನಾನು ಕಮ್ಮಿ ಕೊಡ್ತೀನಿ ಅಂತ ಹೇಳೋಕೋಗಲ್ಲ ಕ್ವಾಲಿಟಿ ಕಾರ್ ಕೊಡ್ತೀನಿ ಅಂತ ಹೇಳ್ತೀನಿ ಅದಂತೂ ನಮ್ಮ ಪ್ರಾಮಿಸ್ ಯಾವಾಗಲೂ ಇದ್ದೇ ಇರುತ್ತೆ ಬನ್ನಿ ಆಗಿದ್ರೆ ವೀಕ್ಷಕ್ರೆ ತಡ ಮಾಡಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇ ವೆಹಿಕಲ್ ಲೋ ಬಜೆಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಟೂ ತೌಸಂಡ್ ನೈನ್ ಮಾಡೆಲ್ ಸ್ಪಾರ್ಕ್ ನೋಡ್ತಾ ಇದ್ದೀರಾ ಇದು ಬಂದು ಸೆಕೆಂಡ್ ಓನರು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಸೊ ಇದು ಬಂದು ಜೆನ್ಯನ್ ಕಿಲೋಮೀಟರ್ ಆಗಿರುತ್ತೆ ಯಾವುದೇ ಗಾಡಿ ಹೇಳಿದ್ರು ಕೂಡ ನಾನು ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೀಟಾಗಿದೆ ಇಂಟೀರಿಯರು ಯಾವುದೇ ರೀತಿ ಅಂದರೆ ನಿಮಗೆ ಟ್ಯಾನ್ ಆಗಿರೋದಾಗ್ಲಿ ಈ ಥರ ಏನೂ ಇಲ್ಲ ಸೊ ಇದು ಬಂದು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದ್ರಿಂದ ಗಾಡಿ ಅಂತೂ ಕ್ಲಾಸ್ ಆಗಿದೆ ಎಲ್ ಟಿ ವೇರಿಯಂಟು ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿದೆ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೋಬೋದು ನೀವು ಚೆನ್ನಾಗಿದೆ ಇದು ಸೊ ಇದು ಬಂದು ಹೇಳ್ತಿರೋದು ಆಲ್ಮೋಸ್ಟ್ ನಾನು ಹೇಳೋದೆಲ್ಲ ಬಂದುಬಿಟ್ಟು ವೀಡಿಯೋದಲ್ಲಿ ಫೈನಲ್ ಪ್ರೈಸೇ ಆಗಿರುತ್ತೆ ಇಲ್ಲಿ ಬಂದಾಗ ನಿಮಗೆ ಒಂದು ಎರಡು ಮೂರು ಸಾವಿರ ಬಿಟ್ಟರೆ ಹೆಚ್ಚು ಅಂತ ಹೇಳ್ಬೋದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡಿಗೆ ಫೈನಲ್ ಆಗುತ್ತಿದ್ದು ಚವರ್ಲೆಟ್ ಸ್ಪಾರ್ ಟೂ ತೌಸಂಡ್ ನೈನ್ ಮಾಡೆಲ್ ಸೆಕೆಂಡ್ ಓನರು ಅದೇ ರೀತಿ ಈ ಕಡೆ ಅಂತ ಬಂದಾಗ ನೋಡ್ತಿರ್ಬೋದು ಬಲಿನೋ ಇದೆ ಬಲಿನೋ ಬಂದು ಡೆಲ್ಟಾ ವೇರಿಯಂಟು ಸಿಂಗಲ್ ಓನರು ಇದು ಬಂದು ಅಪ್ರಾಕ್ಸಿಮೇಟ್ಲಿ ಅರವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರು ಲೆಸ್ ಡ್ರಿವನ್ನು ಅಂಡ್ ಆಲ್ಸೋ ಆಟೋಮೆಟಿಕ್ ಇದು ಸಿ ಟಿ ಗೇರ್ ಬಾಕ್ಸ್ ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಂಟೀರಿಯರ್ಸ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಡ್ಯು ಏರ್ ಬ್ಯಾಗ್ ಕೂಡ ಬರುತ್ತೆ ಲೆದರ್ ಅಪಲ್ಸರಿ ಕೂಡ ಇದೆ ಇದರಲ್ಲಿ ರೇ ಡಿಫಾಗರ್ ವೈಪರ್ ಕೂಡ ಬರುತ್ತೆ ಸ್ಪಾಯ್ಲರ್ ಕೂಡ ಇದೆ ನೋಡ್ತಿರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಕ್ಯಾಮ್ರಾ ಕೂಡ ಇದರಲ್ಲಿ ಬರುತ್ತೆ ಜೆ ಬಿ ಎಲ್ದು ಸ್ಪೀಕರ್ಸ್ ಹಾಕಿದ್ದಾರೆ ಇದಕ್ಕೆ ಸೊ ಇದು ಬಂದು ಪ್ರೈಸ್ ಹೇಳ್ತಿರುವಂಥದ್ದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡು ಫೈನಲ್ ಆಗುತ್ತೆ ಐದು ಲಕ್ಷದ ನಲವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಬಲಿನೋ ಡೆಲ್ಟಾ ಸಿಗ್ತಾ ಇದೆ ಎಲ್ಲ ಫೀಚರ್ಸು ಬರುತ್ತೆ ಇನ್ಕ್ಲೂಡಿಂಗ್ ನಾಲ್ಕು ಪವರ್ ವಿಂಡೋಸ್ ಏರ್ ಬ್ಯಾಗು ಎ ಬಿ ಎಸ್ಸು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಓನ್ಲಿ ಥಿಂಗ್ ಇಸ್ ಅಲಾಯ್ ವೀಲ್ಸು ಮತ್ತು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು ಇದಿಷ್ಟು ಬರಲ್ಲ ಅಷ್ಟೇ ಗಾಡಿ ಅಂತೂ ನೋಡ್ಕೋಬೋದು ಸಿಂಗಲ್ ಒಂದ್ರು ಕ್ಲಾಸ್ ಆಗಿದೆ ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ಸರ್ವಿಸ್ ಹಿಸ್ಟ್ರಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಾವು ಕೊಡೋವಂಥದ್ದು ನೋಡ್ತಿರ್ಬೋದು ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಸೊ ಏನಾದರೂ ಟೋಟಲ್ ಲಾಸ್ ರಿಪೋರ್ಟ್ ಆಗಿದೆಯಾ ಇಲ್ಲ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆಯಾ ಗಾಡಿ ಇಲ್ಲ ಫ್ಲಡೆಡ್ ವೆಹಿಕಲ್ ಇಲ್ಲ ಇಂಜಿನ್ ರಿಪೇರ್ ಆಗಿದೆಯಾ ಇಲ್ಲ ಸೊ ಈ ಥರ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ಆ್ಯಂಡ್ ಲಾಸ್ಟ್ ಓಡೋಮೀಟ್ರ್ ಎಲ್ಲಿವರೆಗೂ ಸರ್ವೀಸ್ ಬಂದುಬಿಟ್ಟು ಇವರು ಶೋರೂಮಲ್ಲಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ಫಾರ್ಟಿ ಒನ್ ತೌಸಂಡು ಲಾಸ್ಟ್ ಸರ್ವಿಸ್ ಆಗಿರೋದು ಸೊ ಗಾಡಿ ಕಂಡೀಷನ್ ಕ್ಲಾಸ್ ಆಗಿದೆ ಯಾರಾದರೂ ಬಲಿ ಅದು ಕೂಡ ಜೆನ್ಯನ್ ಗಾಡಿ ಬೇಕು ಅನ್ನೋರು ಈ ಗಾಡಿನ ತಗೋಬಹುದು ಲೋನ್ ಕೂಡ ಆಗುತ್ತೆ ಅದೇ ತರ ಎಸ್ ಎಕ್ಸ್ ಫೋರ್ ಇದೆ ನೋಡ್ತಿರ್ಬೋದು ಪಕ್ಕದಲ್ಲಿ ಎಸ್ ಎಕ್ಸ್ ಫೋರ್ ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನ್ ಮಾಡಲ್ ಕ್ಲಾಸ್ ಆಗಿದೆ ವೆಹಿಕಲ್ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು ಸಿಂಗಲ್ ಓನರು ಲೆದರ್ ಅಪಲ್ಸ್ಟ್ರಿ ಇದೆ ಲೆವೆನ್ ಮಾಡಲ್ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ರೋಡ್ ಇದೆ ಪೆಟ್ರೋಲ್ ವೇರಿಯಂಟ್ ಬ್ಯೂಟಿಫುಲ್ ಆಗಿದೆ ಇದು ಬಂದು ಟಾಪ್ ಎಂಡ್ ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಅಲಾಯ್ ವೀಲ್ಸ್ ಆಗಿರಬಹುದು ಮತ್ತು ಫ್ರಂಟಲ್ ಡಿಸ್ಕ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ರೇ ಡಿಫಾಗರು ಆ್ಯಂಡ್ ಆಲ್ಸೋ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಸ್ಟೆಪ್ನಿ ಕೂಡ ಅಷ್ಟೊಂದೇನು ಯೂಸ್ ಆಗಿಲ್ಲ ಗಾಡಿದು ತುಂಬಾ ಚೆನ್ನಾಗಿದೆ ಗಾಡಿ ಬಂದುಬಿಟ್ಟಿದ್ದು ನೋಡ್ತಿರ್ಬೋದು ಝೆಡ್ ಎಕ್ಸ್ ಐ ಸೊ ಇದು ಬಂದು ಆ್ಯಕ್ಚುಲಿ ಒನ್ ಪಾಯಿಂಟ್ ತ್ರೀ ಲೀಟರ್ ಇಂಜಿನ್ ಬರೋದು ಸ್ವಲ್ಪ ನಿಮಗೆ ಮೈಲೇಜ್ ಕಮ್ಮಿ ಬರುತ್ತೆ ಹೌದು ಅಂದರೆ ಸುಜುಕಿ ಎಲ್ಲ ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ ಆಗಿದ್ದರೂ ಕೂಡ ಒಂದು ಹದಿನೆಂಟು ಆ ಥರ ಮೈಲೇಜ್ ಕೊಡುತ್ತೆ ಹದಿನಾರರಿಂದ ಹದಿನೆಂಟು ಇದು ಬಂದು ಹದಿನಾಲ್ಕರಿಂದ ಹದಿನಾರವರೆಗೂ ಮೈಲೇಜ್ ಕೊಡುತ್ತೆ ಸಿಟೀಲಿ ಒಂದು ಹದಿನಾಲ್ಕರಿಂದ ಹದಿನೈದು ಅದೇ ಥರ ಹೈವೇ ಅಂತ ಹೋದಾಗ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಬರುತ್ತೆ ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡು ಇದಕ್ಕೂ ಕೂಡ ಕಂಪ್ಲೀಟ್ ಲೋನ್ ಆಗುತ್ತೆ ಟೂ ತೌಸಂಡ್ ಲೆವೆನ್ ಮಾಡಲ್ ಎಸ್ ಎಕ್ಸ್ ಫೋರು ಲೋನ್ ಆಗುವಂಥದ್ದು ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಫೈನಲ್ ಆಗುತ್ತೆ ಸ್ಲೈಟ್ಲಿ ಇಲ್ಲಿ ಬಂದಾಗ ನೆಗೋಷಿಯೇಟ್ ಬೇಕಾದರೆ ಮಾಡ್ಬೋದು ಯಾಕೆಂದರೆ ಅಷ್ಟು ದೂರದಿಂದ ಬಂದಿರ್ತೀರ ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಟಿಯಾಗೋ ಇದೆ ಟಿಯಾಗೋ ಬಂದ್ಬಿಟ್ಟು ಇದು ಎಕ್ಸ್ ಎಮ್ ಏರ್ ಬ್ಯಾಗ್ ಎಲ್ಲ ಬರೋಲ್ಲ ಇದರಲ್ಲಿ ನಾಲ್ಕು ಪವರ್ ವಿಂಡೋ ಬರುತ್ತೆ ಹಾಗೆ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರು ಬ್ಯೂಟಿಫುಲ್ ಕಂಡೀಷನ್ನು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಇನ್ಫಾರ್ಟೇಮೆಂಟ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ ಸ್ಮಾಲ್ ಫ್ಯಾಮಿಲಿಗೆ ಮಾಡ್ಲು ಗಾಡಿ ಬೇಕು ಅನ್ನೋರು ಈ ಗಾಡಿನ ತಗೋಬೋದು ಜಾಸ್ತಿ ಏನು ಖರ್ಚುಗಳು ಇರಲ್ಲ ಗಾಡಿಗಳಲ್ಲಿ ಸೊ ಈ ಗಾಡಿ ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ವಿಸ್ ಹಿಸ್ಟ್ರಿ ತೋರಿಸ್ಬಿಡ್ತೀನಿ ಒಂದ್ಸಲಿ ಸರ್ವಿಸ್ ಹಿಸ್ಟ್ರಿ ರಿಪೋರ್ಟ್ ಆಕ್ಚುಲಿ ಒಂದು ಬುಕ್ಲೇಟೇ ಇರುತ್ತೆ ಬಟ್ ನಾನು ನಿಮಗೆ ಫ್ರಂಟ್ ಪೇಜ್ ಮಾತ್ರ ತೋರಿಸ್ತಾ ಇರೋದು ನೋಡ್ತಿರ್ಬೋದು ಎಲ್ಲ ನೋನು ಅಂತಿದೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿರ್ಬೋದು ಏರ್ ಬ್ಯಾಗ್ ಡೆಪ್ಲಾಯ್ ಆಗಿದೆಯಾ ಫ್ಲಡೆಡ್ ವೆಹಿಕಲ್ ಇಂಜಿನ್ ರಿಪೇರ್ಡಾ ಗೇರ್ ಟ್ರಾನ್ಸ್ಮಿಷನ್ ವರ್ಕ್ ಆಗಿದೆಯಾ ಎಲ್ಲ ಕೂಡ ನೋನು ಅಂತಿದೆ ಸೊ ಇದು ಬಂದು ಸೆಕೆಂಡ್ ಓನರು ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೇಳ್ತಾ ಇರೋದು ಫೈನಲ್ ಪ್ರೈಸ್ ಅಂತ ಬಂದಾಗ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಟಿಯಾಗೊ ಎಕ್ಸ್ ಎಮ್ ವೇರಿಯಂಟು ಫೈನಲ್ ಆಗುತ್ತೆ ಅದ್ರ ಪಕ್ಕದಲ್ಲಿ ನೋಡ್ತಿರ್ಬೋದು ಸ್ವಿಫ್ಟ್ ಡಿಸೈರ್ ಇದೆ ಯಾರಾದರೂ ಮಾಡಲು ಸ್ವಿಫ್ಟ್ ಡಿಸೈರು ಒಂದು ಒಳ್ಳೆ ಪ್ರೈಸಲ್ಲಿ ನೋಡ್ತಾ ಇದ್ದರೆ ಈ ಗಾಡಿನ ನಾನು ಸಜೆಸ್ಟ್ ಮಾಡ್ತೀನಿ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ಇದು ಕೂಡ ಇದು ಬಂದು ಆ್ಯಕ್ಚುಲಿ ಸೆಕೆಂಡ್ ಓನರ್ ಇದು ಕೂಡ ಲೆದರ್ ಅಪೋಲ್ಸ್ಟ್ರಿ ಇದೆ ಸರ್ವಿಸ್ ಹಿಸ್ಟ್ರಿ ಅಲ್ಲೇ ಇಟ್ಟಿದೆ ನೋಡ್ತಿರ್ಬೋದು ಸೊ ಇದು ವಿ ಎಕ್ಸ್ ಐ ಮಿಡ್ ವೇರಿಯಂಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಲು ಸೆಕೆಂಡ್ ಓನರು ಅರೌಂಡ್ ಫಿಫ್ಟಿ ಏಯ್ಟ್ ತೌಸಂಡ್ ಅನ್ನೋ ಕಿಲೋಮೀಟರ್ ಡ್ರಿವನ್ ಆಗಿದೆ ಸೊ ಇದರಲ್ಲೂ ಕೂಡ ಬ್ಯಾಗ್ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮು ಸುಸುಕಿದೇ ಬರುತ್ತೆ ಗಾಡಿ ಅಂತೂ ಆಗಿದೆ ಸೊ ಒಂದು ಐವತ್ತೆಂಟು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿರುವಂಥದ್ದು ಬ್ಯಾಗು ಎ ಬಿ ಎಸ್ಸು ಎಲ್ಲ ಫೀಚರ್ಸ್ ಬರುತ್ತೆ ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಫೈನಲ್ ಆಗುತ್ತೆ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ ಇದೆ ಮತ್ತೆ ಮತ್ತೆ ಹೇಳೋಕ್ಕೆ ಹೋಗಲ್ಲ ಸರ್ವಿಸ್ ರೆಕಾರ್ಡ್ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಗಾಡಿಗೂ ಇದ್ದೇ ಇರುತ್ತೆ ಇನ್ಕ್ಲೂಡಿಂಗ್ ಈ ಟೊಯೋಟಾ ಕರೋಲಾಗೂ ಕೂಡ ನಾವು ಸರ್ವಿಸ್ ಹಿಸ್ಟ್ರಿನ ಕೊಡ್ತೀವಿ ಈ ಗಾಡಿ ನೋಡ್ತಿರ್ಬೋದು ಈ ಗಾಡಿ ಯಾರಿಗಪ್ಪ ಅಂತ ಹೇಳಿದ್ರೆ ಒಂದು ಬಜೆಟ್ ಬಂದುಬಿಟ್ಟು ತುಂಬಾ ಕನ್ಸ್ಟೆಂಟ್ ಇದೆ ಅರೌಂಡ್ ಟೂ ಲ್ಯಾಕ್ಸ್ ಇದೆ ಬಟ್ ನನಗೆ ಏರ್ ಬ್ಯಾಗು ಎ ಬಿ ಎಸ್ ಇರುವಂತಹ ಗಾಡಿ ಬೇಕು ಟಚ್ ಸ್ಕ್ರೀನ್ ಇರಬೇಕು ಅಲಾಯ್ ವೀಲ್ಸ್ ಇರಬೇಕು ಅಂತ ಹೇಳಿದ್ರೆ ಈ ಗಾಡಿ ಹೇಳಿ ಮಾಡಿಸ್ದಂಗೆ ಇದೆ ಆ್ಯಂಡ್ ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಇಂಜಿನ್ ಇದು ಒಳ್ಳೆ ಪವರ್ಫುಲ್ ಇಂಜಿನ್ನು ಆಲ್ಮೋಸ್ಟ್ ಒನ್ ತರ್ಟಿ ಪ್ಲಸ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡತ್ತಿದು ನೋಡ್ತಿರ್ಬೋದು ಯಾವ ಥರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದನ್ನು ರೀಫ್ ಮಾಡಬೇಕು ನೀವು ಬರೋಷ್ಟರಲ್ಲಿ ಬೇಕಾದ್ರೆ ರೀಫ್ ಮಾಡಿಕೊಡ್ತೀವಿ ಅಥವಾ ಬಂದು ಮೇಲೂ ಕೂಡ ರೀಫ್ ಮಾಡ್ಬೋದು ನೋಡ್ತಿರ್ಬೋದು ಇಯರ್ ಬ್ಯಾಗ್ ಕೂಡ ಬರುತ್ತೆ ಡ್ಯೂಲ್ ಏರ್ಬ್ಯಾಗು ಬ್ಲಾಕ್ ಪಸ್ಟರ್ದು ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಬ್ಯೂಟಿಫುಲ್ ಕಂಡೀಷನ್ ಲೆದರ್ ಅಪಲ್ಸ್ಟ್ರಿ ಇದೆ ಬ್ಯೂಟಿ ಆಫ್ ದಿ ವೆಹಿಕಲ್ ಏನಪ್ಪಾ ಅಂತ ಹೇಳಿದ್ರೆ ಈ ಗಾಡಿದು ಇದು ಬರೀ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಜನ್ಯನ್ ರೆಕಾರ್ಡು ಸೊ ಟೊಯೋಟಾ ಗಾಡಿಗಳೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೈವ್ ಲ್ಯಾಕ್ಸ್ ಪ್ಲಸ್ ಈಸಿಯಾಗಿ ಮೇಂಟೆನೆನ್ಸ್ ನೀಟಾಗಿ ಆಯಿತು ಅಂತ ಹೇಳಿದ್ರೆ ಈಸಿಯಾಗಿ ಓಡುತ್ತೆ ಅಂಥದ್ರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಡಿರುವಂಥದ್ದು ಒಳ್ಳೆ ಪವರ್ಫುಲ್ ಇಂಜಿನು ಕಮ್ಮಿ ಬಜೆಟಲ್ಲಿ ನೋಡ್ತಿರೋಗೆ ಈ ಗಾಡಿ ನಾನು ಸಜೆಸ್ಟ್ ಮಾಡ್ತೀನಿ ಇದು ಬಂದು ಟೂ ತೌಸಂಡ್ ಸೆವೆನ್ ಮಾಡಲು ಸೆವೆನ್ ಮಾಡಲ್ಲು ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರು ಜೆ ವೇರಿಯು ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಇಂಜಿನ್ ಬರೋದು ಇದರಲ್ಲಿ ಸೊ ಎಲ್ಲ ಫೀಚರ್ಸು ಬರುತ್ತೆ ಇನ್ಕ್ಲೂಡಿಂಗ್ ಡ್ಯೂಯಲ್ ಡಿಸ್ಕ್ ಬರುತ್ತೆ ಇದರಲ್ಲಿ ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಟೂ ಲ್ಯಾಕ್ ತರ್ಟಿ ಫೈವ್ ಹೇಳ್ತಿರೋದು ಒಂದು ಟೂ ಲ್ಯಾಕ್ ತರ್ಟಿಗೆಲ್ಲ ಫೈನಲ್ ಆಗುತ್ತೆ ಸೊ ಈ ಗಾಡಿಯ ಪ್ರೈಸು ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಫೋಕ್ಸ್ ವ್ಯಾಗನ್ ವೆಂಟೋ ನೋಡ್ತಾ ಇದ್ದೀರಾ ಸೊ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲ್ಲು ಡೀಸೆಲ್ ವೇರಿಯೆಂಟು ಸೆಕೆಂಡ್ ಓನರು ಅರವತ್ತಾರು ಸಾವಿರ ಕಿಲೋಮೀಟರು ಶೋರೂಮ್ ಹಿಸ್ಟ್ರಿ ಓಡಿರುವಂಥದ್ದು ಫ್ರೆಂಡ್ ಲೈನು ಲೆದರ್ ಅಪ್ಪಲ್ಸರಿ ಎಲ್ಲ ಹಾಕಿರೋದ್ರಿಂದ ಹಂಗೆ ಕಾಣುತ್ತೆ ಅಷ್ಟೇ ಕಂಫರ್ಟ್ ಲೈನ್ ಥರ ಆ್ಯಂಡ್ ಆರ್ಮ್ ರೆಸ್ಟ್ ಎಲ್ಲ ಇದರಲ್ಲಿ ಬರುತ್ತೆ ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಕ್ಲಾಸ್ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂಜಿನ್ ಬರೋದು ಇದರಲ್ಲಿ ಪವರ್ಫುಲ್ ಇಂಜಿನ್ನು ಸೊ ಯಾರಾದರೂ ಬಜೆಟಲ್ಲಿ ಲೋನ್ ಆಗುವಂತಹ ಗಾಡಿ ಬೇಕು ಹಾಗೆ ಸ್ವಲ್ಪ ಪವರು ಇರಬೇಕು ಅಂತ ಹೇಳಿದ್ರೆ ಈ ಗಾಡಿನ ನಾನು ಸಜೆಸ್ಟ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಲ್ ಮಾಡಲು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇರೋದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸೊ ಇದರಲ್ಲಿ ನಾಲ್ಕು ಪವರ್ ವಿಂಡೋಸು ಹಾಗೆ ನಿಮಗೆ ಡಿಫಾಗರು ಬರುತ್ತೆ ಸೊ ಬೇಸಿಕ್ ಎ ವಿ ಎಸ್ ಕೂಡ ಬರುತ್ತೆ ಇದರಲ್ಲಿ ಸೊ ಅದನ್ನು ಬಿಟ್ಟರೆ ಬೇರೆ ಏನು ಎಲ್ಲ ಬರಲ್ಲ ಅದರಲ್ಲಿ ಸೊ ಅದೇ ಥರ ಇಲ್ಲೊಂದು ಸ್ಯಾಲರಿಯೋ ನೋಡ್ತಾ ಇದ್ದೀರಾ ಸ್ಯಾಲರಿಯೋ ಆಟೋಮೆಟಿಕ್ ನೋಡ್ತಿರೋರಿಗೆ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಾಲರಿಯೋ ಇದೆ ಪೆಟ್ರೋಲ್ ವೇರಿಯಂಟು ಎ ಎಮ್ ಟಿ ಸೊ ಇದು ಬಂದು ಐವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿರುವಂಥದ್ದು ಸರ್ವಿಸ್ ಹಿಸ್ಟ್ರಿ ಇದೆ ಇದಕ್ಕೂ ಕೂಡ ಸೊ ವಿ ಎಕ್ಸ್ ಐ ವೇರಿಯುಂಟ್ ಇದು ಪಯೋನೀರ್ದು ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಫೋರ್ ಲ್ಯಾಕ್ ತರ್ಟಿ ತೌಸಂಡ್ಗೆ ಫೈನಲ್ ಆಗುತ್ತೆ ಸೊ ನಮ್ಮದು ಆಲ್ಮೋಸ್ಟ್ ನಿಮಗೆ ಫೈನಲ್ ಪ್ರೈಸೇ ಹೇಳ್ತಾ ಇರೋದು ನೆಕ್ಸ್ಟ್ ವೀಕಲ್ಲು ಒನ್ ಆಫ್ ದಿ ಬ್ಯೂಟಿ ಅಂತ ಹೇಳ್ಬೋದು ಡ್ರೈವ್ ಮಾಡೋಕ್ಕೆ ಇದು ಒಂಥರ ಸಕ್ಕದಾಗಿದೆ ಸೊ ಇದು ಬಂದು ಟೂ ತೌಸಂಡ್ ಏಯ್ಟ್ ಮಾಡಲ್ಲು ನೈನ್ ರಿಜಿಸ್ಟ್ರೇಷನ್ನು ಸ್ಕಾರ್ಪಿಯೋ ಕಂಪ್ಲೀಟ್ ಟಾಪ್ ಆ್ಯಂಡ್ ಇದು ವಿ ಎಲ್ ಎಕ್ಸ್ ವೇರಿಯಂಟು ಎ ಎಮ್ ಟಿ ಗೇರ್ ಬಾಕ್ಸು ಆ್ಯಂಡ್ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಸೊ ಇದು ಕೂಡ ಎಮೋಕ್ ಇಂಜಿನ್ನು ಜಾಸ್ತಿ ಓಡುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಈ ಕಡೆಯಿಂದ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸಕ್ಕದಾಗಿದೆ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಬ್ರ್ಯಾಂಡ್ ನ್ಯೂ ಥರ ಇನ್ನೂ ಕೂಡ ನಾವು ಪಾಲಿಶು ಕೂಡ ಮಾಡಿಲ್ಲ ಹಾಗೆ ಒಂದು ವಾಶ್ ಕೂಡ ಮಾಡಿಲ್ಲ ಗಾಡಿ ಹೆಂಗೆ ಬಂದಿದೆ ಹಂಗೆ ನಿಲ್ಲಿಸಿರೋದಷ್ಟೇ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸಕ್ಕತ್ತಾಗಿದೆ ಗಾಡಿ ಸೊ ಇದರಲ್ಲಿ ಇದು ಟಾಕಿಂಗ್ ವರ್ಷನ್ ಆ್ಯಕ್ಚುಲಿ ನಿಮಗೆ ಕಮೆಂಡೆಲ್ಲ ಕೊಡ್ತಾ ಇರತ್ತೆ ನೀವೇನೋ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಹೇಳಿದ್ರೆ ಸೊ ಅದೆಲ್ಲ ನಿಮಗೆ ಕಮೆಂಟ್ ಕೊಡುತ್ತೆ ಸ್ಟ್ರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನೋಡ್ತಿರ್ಬೋದು ಬ್ಯೂಟಿಫುಲ್ ಕಂಡೀಷನ್ ವೆಹಿಕಲ್ಲು ಕಂಫರ್ಟಬಲ್ ಆಗಿರುತ್ತೆ ದೊಡ್ಡ ಫ್ಯಾಮಿಲಿಗೆ ಈ ಉತ್ತರ ಕರ್ನಾಟಕದವ್ರು ಪಕ್ಕ ಈ ಗಾಡಿನ ಹೋಗ್ತೀರಾ ಆ ಥರ ಇದೆ ಕಂಡೀಷನ್ನು ರೇರಲ್ಲೂ ಕೂಡ ಎ ಸಿ ಬರುತ್ತೆ ರೋ ಕೂಡ ಕಂಫರ್ಟಬಲ್ ಆಗಿ ಬರುತ್ತೆ ಸೊ ಮಜಾ ಏನಪ್ಪ ಹೇಳಿದ್ರೆ ಈ ಗಾಡಿದು ಬಂದ್ಬಿಟ್ಟು ಐ ಡಿ ಬಿ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ ಇನ್ಶೂರೆನ್ಸಲ್ಲಿ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ ಕ್ಲೈಮ್ ಮಾಡುವಂತಹ ವ್ಯಾಲ್ಯೂ ಬಂದ್ಬಿಟ್ಟು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಐ ಡಿ ವಿ ವ್ಯಾಲ್ಯೂನೇ ಇದೆ ಬಟ್ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಸಿಂಗಲ್ ಓನರ್ ಟೂ ತೌಸಂಡ್ ಏಯ್ಟ್ ಮಾಡಲ್ ನೈನ್ ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ಗೆ ಫೈನಲ್ ಆಗುತ್ತೆ ಐ ಡಿ ವಿ ವ್ಯಾಲ್ಯೂಗಿಂತ ಕಮ್ಮಿಗೆ ಕೊಡ್ತಾ ಇದ್ದೀವಿ ಇದನ್ನು ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸಿಂಗಲ್ ಓನರ್ ಸ್ಕಾರ್ಪಿಯೋ ಸೊ ಎಲ್ಲೂ ಕೂಡ ಮೇಜರ್ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಆಕ್ಸಿಡೆಂಟ್ ಆಗಿರೋದಾಗಲಿ ಯಾವುದು ಇಲ್ಲ ಇಂಟೀರಿಯರ್ ತುಂಬಾ ನೀಟಾಗಿದೆ ಸೊ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ಬಿಡ್ತೀನಿ ಇದು ಟೂ ತೌಸಂಡ್ ನೈನ್ ಮಾಡಲು ಡೀಸೆಲ್ ವೇರಿಯಂಟು ಸಿಂಗಲ್ ಓನರ್ ಸ್ಕಾರ್ಪಿಯೋ ವಿ ಎಲ್ ಎಕ್ಸ್ ಟಾಪ್ ಎಂಡು ಆಟೋಮೆಟಿಕ್ಕು ಸೊ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಬೆಸ್ಟ್ ಪ್ರೈಸು ಮಾರ್ಕೆಟ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು ಸಿಂಗಲ್ ಓನರು ಸರ್ವಿಸ್ ರೆಕಾರ್ಡ್ ಇರುವಂತಹ ಸ್ಕಾರ್ಪಿಯೋ ಈ ಪ್ರೈಸ್ಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ಓ ಎಲ್ ಎಕ್ಸು ಪ್ರತಿಯೊಂದರಲ್ಲೂ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸು ಎಲ್ಲೇ ಚೆಕ್ ಮಾಡಿದ್ರು ಕೂಡ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ವೀಕಲ್ಲಿ ನೋಡ್ತಿರ್ಬೋದು ಬೀಟ್ ಇದೆ ಲಾಸ್ಟ್ ಟೈಮು ಒಂದು ಬೀಟನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೆ ರೀಲ್ಸು ವಿತಿನ್ ಒನ್ ಡೇನೇ ಸೇಲ್ ಆಯ್ತದು ಅದೇ ಥರ ಆ ಒಂದು ಬೀಟ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಇನ್ನೊಂದು ಬೀಟ್ನ ತಂದಿದ್ದೀವಿ ಇದು ಬಂದು ಸೆಕೆಂಡ್ ಓನರು ಬಟ್ ಲೆಸ್ ಡ್ರೀವನ್ನು ಅರೌಂಡ್ ತರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ನು ಗಾಡಿನ ತುಂಬ ದಿನ ನಿಲ್ಲಿಸ್ಬಿಟ್ಟಿದ್ರು ಬಟ್ ಗಾಡಿ ಇಂಜಿನ್ ಕಂಡೀಷನ್ ಸಖತ್ ಕ್ಲಾಸ್ ಆಗಿದೆ ಅದೇ ಥರ ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ ನೋಡ್ತಿರ್ಬೋದು ಮೂವತ್ತೈದು ಸಾವಿರ ಕಿಲೋಮೀಟರ್ ಡ್ರಿವನ್ ಇದು ಸೊ ಇದೊಂದು ಗಾಡಿ ಆ್ಯಕ್ಚುಲಿ ಸರ್ವಿಸ್ ಹಿಸ್ಟ್ರೀ ಸಿಗಲಿಲ್ಲ ನಮಗೆ ಸೊ ತರ್ಟಿ ಫೈವ್ ತೌಸಂಡ್ ನನ್ನ ಪ್ರಕಾರ ಇಂಜಿನ್ ಕಂಡೀಷನ್ ನೋಡಿದ್ರೆ ಜೆನ್ಯನ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಸಾರಿ ಸಿಂಗಲ್ ಓನರ್ ಅಲ್ಲ ಇದು ಆ್ಯಕ್ಚುಲಿ ಸೆಕೆಂಡ್ ಓನರ್ ಇದು ಬಿ ಟು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಬಿಟ್ ಬಂದುಬಿಟ್ಟು ಎಲ್ ಎಸ್ ವೇರಿಯಂಟು ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ ಸೊ ತರ್ಟೀನ್ ಮಾಡಲ್ ಆಗಿರೋದ್ರಿಂದ ಇದಕ್ಕೆ ಲೋನ್ ಕೂಡ ಆಗುತ್ತೆ ನೀವು ಒಂದೂವರೆ ಲಕ್ಷ ಆಲ್ಮೋಸ್ಟ್ ಲೋನ್ ಆಗುತ್ತೆ ಇನ್ನು ಮಿಕ್ಕಿದ್ದು ಒಂದು ಏನು ಎಂಬತ್ತು ಸಾವಿರ ಬರುತ್ತೆ ಅದನ್ನು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಆ್ಯಂಡ್ ಲೆಸ್ ವಿನ್ನು ಸೊ ಹಾಗಾಗಿ ಗಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡ್ಬೋದು ಬಟ್ ಅಂತೂ ಸಕ್ಕದಾಗಿದೆ ಅಂತ ಹೇಳ್ತೀನಿ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀವಿ ಲೋನ್ ಕೂಡ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಫೋರ್ಡ್ ಇಕೋಸ್ಪೋರ್ಟ್ ಇದೆ ಒನ್ ಆಫ್ ಮೈ ಫೇವರೇಟ್ ವೆಹಿಕಲ್ಲು ಸೊ ಇದನ್ನು ಇನ್ಫ್ಯಾಕ್ಟ್ ಇದೇ ಥರ ಕಂಡೀಷನ್ ಗಾಡಿ ನಾನು ಓಡಿಸ್ತಾ ಇರೋದು ಇದು ಕೂಡ ಟೈಟಾನಿಯಂ ಪ್ಲಸ್ ಅನ್ನೇ ಟು ತೌಸಂಡ್ ಫಿಫ್ಟೀನ್ ಮಾಡಲ್ಲು ಸಿಂಗಲ್ ಓನರು ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಸೊ ಗಾಡಿ ಕಂಡೀಷನ್ ಕ್ಲಾಸ್ ಆಗಿದೆ ನೋಡ್ತಿರ್ಬೋದು ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬರುತ್ತೆ ಇದರಲ್ಲಿ ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ವೆಹಿಕಲ್ ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇಕೋ ಸ್ಪೋರ್ಟು ಹೈವೇಗಾದರೂ ಓಕೆ ಇದು ಆ್ಯಂಡ್ ಸಣ್ಣ ಪುಟ್ಟ ಆಫ್ ರೋಡಿಂಗ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಟೂ ಹಂಡ್ರೆಡ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ವಾಟರ್ ವೆಡಿಂಗ್ ಕೆಪಾಸಿಟಿ ಕೂಡ ಸೆವೆನ್ ಫಿಫ್ಟಿ ಎಮ್ ಎಮ್ ಇದರಲ್ಲಿ ಬರುತ್ತೆ ಸೊ ಹಾಗಾಗಿ ಒನ್ ಆಫ್ ದಿ ಬೆಸ್ಟ್ ಕಾಂಪ್ಯಾಕ್ಟ್ ಎಸ್ ವಿ ಅಂತ ಹೇಳ್ಬೋದು ಸಬ್ ಫೋರ್ ಮೀಟರ್ ಕಾಂಪ್ಯಾಕ್ಟ್ ಎಸ್ ವಿ ಸಿಂಗಲ್ ಓನರು ಆ್ಯಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ ತಕ್ಷಣ ಜಾಸ್ತಿ ಅಂತ ಅಂದ್ಕೊತಾರೆ ಬಟ್ ನೀವು ಬೇರೆ ಕಡೆ ಹೋದಾಗ ಎಷ್ಟೊಂದು ಕಡೆ ಟ್ಯಾಂಪರ್ ಮಾಡಿಬಿಟ್ಟಿರ್ತಾರೆ ಅದನ್ನು ಕಮ್ಮಿಗೆ ತಂದುಬಿಟ್ಟಿರ್ತಾರೆ ಸೊ ಅವಾಗ ನಿಮಗೆ ನಿಮಗೆ ಗೊತ್ತಿಲ್ಲದಂಗೆ ಜಾಸ್ತಿ ಓಡುವಂತಹ ಗಾಡಿಗಳನ್ನ ತೊಗೊಂಡು ಏನಾದರೂ ನಿಮ್ಮ ಸಸ್ಪೆನ್ಷನ್ ಏನಾದ್ರು ಬಂತು ಅಂದರೆ ಅವಾಗ ಗೊತ್ತಾದಾಗ ಬೇಜಾರ್ ಮಾಡ್ಕೊತೀರ ಆ್ಯಕ್ಚುಲಾಗಿ ಇಂಜಿನ್ ಎಲ್ಲ ಈಸಿಯಾಗಿ ಓಡುತ್ತಿದ್ದು ಫೈವ್ ಲ್ಯಾಕ್ಸು ತ್ರೀ ಲ್ಯಾಕ್ಸು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸು ಈ ಥರ ಎಲ್ಲ ಓಡುವಂಥ ಗಾಡಿಗಳನ್ನ ನಾನೇ ಪರ್ಸ್ನಲಿ ನೋಡಿದ್ದೀನಿ ಸೊ ಹಾಗಾಗಿ ಆರಾಮಾಗಿ ತೊಗೋಬೋದು ಆ್ಯಂಡ್ ಪ್ರೈಸಿಂಗ್ ಕೂಡ ಚೆನ್ನಾಗಿದೆ ಫಿಫ್ಟೀನ್ ಮಾಡಲ್ಲು ಟೈಟಾನಿಯಮ್ ಆಪ್ಷನಲ್ ಗಾಡಿ ಬಂದುಬಿಟ್ಟು ಫೈ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ಗೆ ಫೈನಲ್ ಆಗುತ್ತೆ ಐದು ಲಕ್ಷದ ಐವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಟೈಟಾನಿಯಂ ಆಪ್ಷನಲ್ಲು ಫೈನಲ್ ಆಗುತ್ತೆ ಸೊ ಎಲ್ಲ ಫೀಚರ್ಸ್ ಇದರಲ್ಲಿ ಬರುತ್ತೆ ಟಯರ್ ಕಂಡೀಷನ್ ಕೂಡ ಒಂದು ಮೀಡಿಯಮ್ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ದೈತ್ಯ ಇದೆ ಟ್ರಯಲ್ ಬ್ಲೇಸರ್ ಅಂತ ಹೇಳಿ ಸೊ ಈ ಗಾಡಿ ನಮ್ಮ ಶೋರೂಮಿಗೆ ಬಂದಮೇಲೆ ತುಂಬ ಜನಕ್ಕೆ ಗೊತ್ತಾಗಿದೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಗಾಡಿ ಸಕ್ಕದಾಗಿದೆ ಸೊ ಇದರಲ್ಲೂ ಕೂಡ ಎಲ್ಲ ಫೀಚರ್ಸು ಬರುತ್ತೆ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಫಾರ್ಚುನರ್ಗಿಂತ ಜಾಸ್ತಿ ಬರುತ್ತೆ ಮತ್ತು ಲೆಂತು ಎಲ್ಲ ಫಾರ್ಚುನರ್ಗಿಂತ ಜಾಸ್ತಿ ಬರುತ್ತೆ ಗಾಡಿ ಕಂಡೀಷನು ಕ್ಲಾಸಾಗಿದೆ ಯಾವುದಾದ್ರೂ ಒಂದು ಡಿಫ್ರೆಂಟ್ ವೆಹಿಕಲ್ನ ಓಡಿಸ್ಬೇಕು ಅಂತಿದ್ದರೆ ಈ ಗಾಡಿನ ತಗೋಬೋದು ಸೊ ಇದು ಕೂಡ ಟೂ ಪಾಯಿಂಟ್ ಏಯ್ಟ್ ಲೀಟರ್ ಇಂಜಿನ್ ಇದು ಪವರು ಕೂಡ ಫಾರ್ಚುನರ್ ಅಷ್ಟೇ ಬರುತ್ತೆ ಸ್ಟೆರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮು ಶವರ್ಲೆ ಅವ್ರದ್ದೇ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು ಇದು ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲು ಸೆವೆಂಟೀನ್ ರಿಜಿಸ್ಟ್ರೇಷನು ಒಳ್ಳೆ ಕಂಡೀಷನಲ್ಲಿದೆ ಒನ್ ಲ್ಯಾಕ್ ಫೈವ್ ತೌಸಂಡ್ ಏನೋ ಕಿಲೋಮೀಟ್ರ್ ಓಡಿದೆ ಅದು ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಆ್ಯಂಡ್ ಸರ್ವಿಸ್ ಬಿಲ್ಸ್ನೆಲ್ಲ ನಮಗೆ ಕಸ್ಟಮರ್ ಕೊಟ್ಟಿದ್ದಾರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮತ್ತು ಹತ್ತು ಸಾವಿರ ಈ ಪ್ರೈಸ್ಗೆಲ್ಲ ಸರ್ವಿಸ್ ಆಗುತ್ತೆ ಜನ್ರಲ್ ಎಲ್ಲ ಬಂದ್ಬಿಟ್ಟು ಸೊ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಪಾರ್ಟ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಬೆಂಗಳೂರಲ್ಲಿ ಯಾವುದೇ ಬಾಷ್ ಸರ್ವಿಸ್ ಸೆಂಟ್ರಿಗೆ ಹೋದರೂ ಸಿಗುತ್ತೆ ಆ್ಯಂಡ್ ಎರಡು ಕಡೆ ಶೆವರ್ಲೆ ಅವ್ರದೇ ಸರ್ವಿಸ್ ಸೆಂಟರ್ ಇದೆ ಆಸ್ ಆಫ್ ನೋ ಪಾರ್ಟ್ಸ್ಗೇನು ತೊಂದರೆ ಇಲ್ಲ ಹಳ್ಳಿ ಕಡೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿ ನಿಂತ್ಕೊಳ್ತು ಅಂತ ಹೇಳಿದ್ರೆ ಮಾತ್ರ ಆವಾಗ ಸ್ವಲ್ಪ ವೆಯ್ಟ್ ಮಾಡಿ ಪಾರ್ಟ್ಸ್ಗಳನ್ನ ತರಿಸ್ಕೋಬೇಕು ಬಟ್ ಬೆಂಗಳೂರಲ್ಲಂತೂ ಯಾವುದೇ ರೀತಿ ನಿಮಗೆ ಭಯ ಬೇಡ ಅಂತ ಹೇಳ್ತೀನಿ ಸಖತ್ ಗಾಡಿ ನಿಜವಾಗ್ಲೂ ಓಡ್ಸೋಕ್ಕೆಲ್ಲ ಒಳ್ಳೆ ಮಜಾ ಇದೆ ಒಂದು ಸಲ ನೀವು ನೋಡ್ಬೋದು ಹಾಗೆ ಈ ಗಾಡಿಯ ನಂಬರ್ ಕೂಡ ಅಷ್ಟೇ ಫ್ಯಾನ್ಸಿಯಾಗಿದೆ ಬಾಸ್ ನಂಬರು ಏಯ್ಟ್ ಜೀರೋ ಡಬಲ್ ಫೈ ಎಲ್ಲೇ ಹೋದರೂ ಕೂಡ ತಿರುಗಿ ನೋಡ್ತಾರೆ ಸೊ ಇದೇ ಥರ ಹಾಕ್ಬಿಟ್ಟಿದ್ದಾರೆ ಇವರು ಬೇಕಾರೆ ನೀವು ಚೇಂಜ್ ಮಾಡಿಸ್ಕೋಬೇಕಾಗತ್ತೆ ಯಾಕೆಂದರೆ ಸುಮ್ಮನೆ ಎಲ್ಲರೂ ಹಿಡಿದ್ರೆ ಕಷ್ಟ ಬಟ್ ಯೂಶ್ವಲಾಗಿ ಈ ಗಾಡಿನ ಹಿಡಿಯೋಲ್ಲ ಟರ್ನರ್ ಅರೌಂಡ್ ವೆಹಿಕಲ್ ಅಂತ ಹೇಳ್ಬೋದು ಗಾಡಿ ಅಂತೂ ಆಗಿದೆ ಸೆವೆನ್ ಸೀಟರು ನಿಮಗೆ ಸೆಕೆಂಡ್ ರೋ ಬಂದ್ಬಿಟ್ಟು ಫಾರ್ಚುನರ್ಗಿಂತ ಕಂಫರ್ಟಬಲ್ ಬರುತ್ತೆ ಥರ್ಡ್ ರೋ ಆ್ಯಕ್ಚುಲಿ ಸ್ವಲ್ಪ ಡಿಸ್ಕಂಫರ್ಟ್ ಇದೆ ಸಖತ್ ಕ್ಲಾಸಿ ವೆಹಿಕಲ್ಲು ಟೂ ಪಾಯಿಂಟ್ ಏಯ್ಟ್ ಲೀಟರ್ ಇಂಜಿನು ಟೂ ಹಂಡ್ರೆಡ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡತ್ತಿದ್ದು ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಸೆವೆಂಟೀನ್ ಲ್ಯಾಕ್ಸ್ ಹೇಳ್ತಾ ಇದ್ರು ಕಸ್ಟಮರು ಅವ್ರಿಗೊಂದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಸಿಕ್ಸ್ಟೀನ್ ಬಂದರೂ ಸಾಕು ಅಂತ ಹೇಳ್ತಾ ಇದಾರೆ ಸೊ ಕಸ್ಟಮರ್ ಹತ್ರನೇ ಡೈರೆಕ್ಟಾಗಿ ಮಾತಾಡಿಸ್ತೀವಿ ಇನ್ನೂ ಕೂಡ ಕಮ್ಮಿ ಆಗ್ಬೋದು ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸಲ್ಲೇನೆ ಒಳ್ಳೆ ಗಾಡಿನ ಮಾಡಿಸ್ಕೊಡ್ತೀವಿ ಆ್ಯಂಡ್ ನೆಕ್ಸ್ಟು ಆ ಕಡೆ ಇದೆ ವೆಹಿಕಲ್ ನೋಡ್ತಿರ್ಬೋದು ಇಟಿಯೋಸ್ ಇದೆ ಒಂದು ಇಟಿಯೋಸ್ ಬಂದುಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಲು ಇದುವರೆಗೂ ನೋಡಿರುವಂತಹ ಪ್ರತಿಯೊಂದು ವೆಹಿಕಲ್ ಕೂಡ ಸಿಂಗಲ್ ಓನರು ಸೆಕೆಂಡ್ ಓನರ್ ವೆಹಿಕಲ್ ಇದೊಂದು ವೆಹಿಕಲ್ ಮಾತ್ರ ತರ್ಡ್ ಓನರ್ ವೆಹಿಕಲ್ ಸೊ ಇದು ನಮ್ಮ ಕಸ್ಟಮರ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ದೇ ಆ್ಯಕ್ಚುಲಿ ಅವ್ರಿಗೊಂದು ಇಕೋ ಸ್ಪೋರ್ಟ್ ಕೊಡಿಸಿದ್ವಿ ಇತ್ತೀಚಿಗಷ್ಟೇ ರೀಸೆಂಟಾಗಿ ಸೊ ಅವರು ಎಕ್ಸ್ಚೇಂಜ್ಗೆ ಬಿಟ್ಟಿರುವಂತಹ ಗಾಡಿ ಇದು ನೋಡ್ತಿರ್ಬೋದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ಲು ವಿ ವೇರಿಯಂಟು ಪೆಟ್ರೋಲ್ ಇಂಜಿನು ತುಂಬ ಲೆಸ್ ಡ್ರೀವನ್ನು ಇದಕ್ಕೂ ಕೂಡ ಸರ್ವಿಸ್ ಹಿಸ್ಟ್ರಿ ಇದೆ ಫಿಫ್ಟಿ ಫೋರ್ ತೌಸಂಡ್ ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಟೊಯೋಟಾ ಇಂಜಿನ್ನು ಫಿಫ್ಟಿ ಫೋರ್ ತೌಸಂಡ್ ಕಿಲೋಮೀಟ್ರ್ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಓಡ್ದಂಗೆ ಅಷ್ಟೇ ಇದು ಲೆಕ್ಕಾಚಾರ ಸೊ ಎಲ್ಲ ಫೀಚರ್ಸು ಬರುತ್ತೆ ಬ್ಯಾಗು ಎ ಬಿ ಎಸ್ಸು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಲೆಸ್ ಡ್ರೀವನ್ ಕೂಡ ಹೌದು ಶೋರೂಮ್ ಹಿಸ್ಟ್ರಿ ಇದೆ ಸೊ ಓನರ್ ನಿಮಗೆ ತರ್ಡ್ ಓನರ್ ಆಗಿದ್ರು ಕೂಡ ಶೋರೂಮ್ ಹಿಸ್ಟ್ರಿ ಬರೀ ಐವತ್ನಾಲ್ಕು ಸಾವಿರ ಓಡಿರೋದ್ರಿಂದ ಸಖತ್ತು ಕ್ಲಾಸ್ ಆಗಿರುತ್ತೆ ವೆಹಿಕಲ್ ಅದೇ ಥರ ಇದೇ ಕೂಡ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಆ್ಯಂಡ್ ಶೋರೂಮ್ ಮಿಸ್ಟ್ರೀನ ನಿಮ್ಮ ಕೈಗೆ ಕೊಡ್ತೀವಿ ಚೆಕ್ ಮಾಡ್ಕೋಬೋದು ಒಳಗಡೆ ಎಲ್ಲ ಫುಟ್ವೆಲ್ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಇದಕ್ಕೆ ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ಗೆ ಫೈನಲ್ ಮಾಡಿಕೊಡ್ತೀವಿ ವಿಸಿಟ್ ಮಾಡ್ಬೋದು ಫೋರ್ಟೀನ್ ಮಾಡಲ್ ಇಟಿಯೋಸ್ ವಿ ಎಕ್ಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ಗೆ ಫೈನಲ್ ಆಗುತ್ತೆ ಆ್ಯಂಡ್ ಬರೀ ಐವತ್ತ್ ನಾಲ್ಕು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರುವಂಥದ್ದು ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲು ಸಿಂಗಲ್ ಓನರು ಬರೀ ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿರುವಂಥದ್ದು ಸೊ ಇದರಲ್ಲಿ ಐ ಟ್ವೆಂಟಿ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸು ಎಮ್ ಟಿ ಇದು ನೋಡ್ತಿರ್ಬೋದು ಸ್ಟೀರಿಂಗ್ ಮೋಟೆಡ್ ಕಂಟ್ರೋಲ್ಸು ಇಂಟರ್ನಲಿ ಅಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವಿ ಎಮ್ಸು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ನು ಆಟೋಮೆಟಿಕ್ ಐ ಆರ್ ವಿ ಎಮ್ಸು ಆಟೋ ಫೋಲ್ಡಿಂಗ್ ಓ ಆರ್ ವಿ ಎಮ್ಸು ಎಲ್ಲ ಫೀಚರ್ಸು ಬರುತ್ತೆ ಇದರಲ್ಲಿ ಇನ್ಕ್ಲೂಡಿಂಗ್ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಇದರಲ್ಲಿ ಬರುತ್ತೆ ರೇ ಡಿ ಬರುತ್ತೆ ನೋಡ್ತಿರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಯಾರಾದರೂ ಲೆಸ್ ಡ್ರಿವನ್ನು ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದರೆ ವಿತ್ ಸರ್ವಿಸ್ ಹಿಸ್ಟ್ರಿ ಈ ವೆಹಿಕಲ್ ನೀವು ತೊಗೋಬೋದು ಖಂಡಿತವಾಗ್ಲೂ ಸೂಪರ್ ಕ್ಲಾಸ್ ಆಗಿದೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಗಾಡಿನ ಒಂದು ಸಲ ಓಡಿಸ್ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಎಲ್ಲ ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು ಇನ್ಕ್ಲೂಡಿಂಗ್ ನೀವು ಲೋ ಬಜೆಟ್ ತೊಗೊಂಡ್ರೂ ಕೂಡ ಅದು ಆ್ಯಕ್ಸಿಡೆಂಟ್ ಫ್ರೀ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಆದಷ್ಟು ಬೇಗ ಈ ವೀಕೆಂಡ್ಗೆ ಕಾರ್ ದುನಿಯಾಗೆ ಒಂದ್ಸಲಿ ವಿಸಿಟ್ ಮಾಡಿ ಒಳ್ಳೆ ಕಾರ್ ಸಿಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ಬೇಕಾಗಿರುವಂತಹ ಕಾರು ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ನೀವೇನಾದರೂ ಒಳ್ಳೆ ಕ್ವಾಲಿಟಿ ಕಾರ್ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಕಾರ್ ದುನಿಯಾಗಿ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ಪ್ರೈಸಿಂಗ್ ಇಲ್ಲಿ ಏನು ಹೇಳಿದ್ದೀವಿ ಆಲ್ಮೋಸ್ಟ್ ಫೈನಲ್ ಪ್ರೈಸನ್ನೇ ಸ್ವಲ್ಪ ಒಂದು ಒಂದರಿಂದ ಎರಡು ಸಾವಿರ ಮೂರು ಸಾವಿರ ಆ ಥರ ಬಿಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಬಿಟ್ಟರೆ ಯಾಕೆಂದರೆ ಫೈನಲ್ ಪ್ರೈಸೆ ಹೇಳ್ಬಿಟ್ಟಿದ್ದೀವಿ ದೂರ ದೂರದಿಂದ ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋತಾಯಿರ್ತಾರೆ ಅದಕ್ಕೋಸ್ಕರ ಫೈನಲ್ ಪ್ರೈಸ್ ಹೇಳಿದ್ದೀವಿ ಸೊ ನಿಮಗೆ ಬೇಕಾದಂತಹ ಕಾರು ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್